ಪ್ರಿಯ ವಿದ್ಯಾರ್ಥಿಗಳೇ, ಇಂದು ತೇಜಸ್ವಿಯವರು ರಚನೆ ಮಾಡಿದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯ ಅಧ್ಯಾಯ ಒಂದರ ಉಳಿದ ಅರ್ಧ ಭಾಗವನ್ನು ನೋಡೋಣ. ಹಿಂದಿನ ಭಾಗದಲ್ಲಿ ಸಾಹಿತಿ ತೇಜಸ್ವಿಯವರು ತಮ್ಮ ಹಳೆಯ ಫೋರ್ಡ್ ಜೀಪ್ ಅನ್ನು ರಿಪೇರಿ ಮಾಡುತ್ತಿರುತ್ತಾರೆ. ಇದೇ ಅವರ ಕಾಯಂ ಕೆಲಸವೂ ಆಗಿತ್ತು. ಅದೇ ಸಮಯಕ್ಕೆ ದುರ್ಗಪ್ಪ ಎನ್ನುವ ಲೈನ್ಮನ್ ಬರುತ್ತಾನೆ. ತನ್ನ ಕೆಮ್ಮು ಎನ್ನುವ ಕಾಲಿಂಗ್ ಬೆಲ್ ಮೂಲಕ ತನ್ನ ಬರುವಿಕೆಯನ್ನು ತೇಜಸ್ವಿಯವರಿಗೆ ಗೊತ್ತುಪಡಿಸುತ್ತಾನೆ. ಆಗ ಅವನು ಬಂದ ಕಾರಣವನ್ನು ತೇಜಸ್ವಿ ಕೇಳುತ್ತಾರೆ. ಸುಮ್ಮನೆ ಬಂದೆ ಎನ್ನುವ ದುರ್ಗಪ್ಪನ ಮಾತಿಗೆ ಒಪ್ಪದ ತೇಜಸ್ವಿ ಮತ್ತೆ ಕೇಳುತ್ತಾರೆ. ಆಗ ದುರ್ಗಪ್ಪ, ಏನಿಲ್ಲ ಸ್ವಾಮಿ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ. ಅಷ್ಟೇನಾ, ಮತ್ತಾಕೆ ಏನು ಇಲ್ಲ ಅಂತ ಹೇಳಿದೆ? ಇದೇನು ದೊಡ್ಡ ವಿಷಯ ಅಂತ ಹೇಳಲಿ ಹೇಳಿ, ಕರೆಂಟು ಕೆಲಸಕ್ಕೆ ಕೊಡಲಿ ಯಾಕೋ ಎಂದು ತೇಜಸ್ವಿ ಪ್ರಶ್ನೆ ಮಾಡಿದಾಗ ದುರ್ಗಪ್ಪ ಹೇಳುತ್ತಾನೆ, ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ, ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು. ಮರದ ಹತ್ರ ಅದರ ಲದ್ದಿ ಬಿದ್ದಿದೆ, ಮರದ ಎಲೆ ಕಿತ್ಕೊಳ್ಳಕ್ಕೆ ಹೋಗಿ ಕೊಂಬೇನೆ ಮುರಿದಾಕಿದೆ ಎಂದು ವಿವರವಾಗಿ ಉತ್ತರಿಸುತ್ತಾನೆ. ವಿದ್ಯಾರ್ಥಿಗಳೇ ಗಮನಿಸಿ, ಈ ಅಧ್ಯಾಯ ಒಂದರ ಮೊದಲ ಭಾಗದಿಂದಲೇ ಕೃಷ್ಣೇಗೌಡರ ಆನೆಗೆ ಆರೋಪ ಸಲ್ಲಿಕೆಯಾಗುತ್ತಿದೆ. ಅಂದರೆ ಲದ್ದಿಯ ಮೂಲಕ ಈ ದುರ್ಗಪ್ಪ ಅದನ್ನೇ ಸಾಕ್ಷಿಯಾಗಿರಿಸಿಕೊಂಡು ಹೇಳುತ್ತಿದ್ದಾನೆ, ಈ ಎಲ್ಲ ಕೆಲಸ ಕೃಷ್ಣೇಗೌಡರ ಆನೆಯೇ ಮಾಡಿದೆ ಎಂದು. ಇದನ್ನು ಒಪ್ಪದ ಸಾಹಿತಿ, ಅದು ಹೇಗೆ ಆನೆ ಕೆಲಸ ಅಂತೀಯ, ತಂತಿ ಮೇಲೆ ಕೊಂಬೆ ಇಳೆದರೆ ಅದಕ್ಕೆ ಕರೆಂಟು ಹೊಡೆದು ಸತ್ತೋಗೋದಿಲ್ವೇನು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ದುರ್ಗಪ್ಪ, ಮತ್ತಿನೇನು, ಅದ್ರದೇ ಕೆಲಸ, ಆ ಮರದ ಕೆಳಗೆ ಬುಟ್ಟಿ ಗಟ್ಲೆ ಬಿದ್ದಿಲ್ಲವಾ ಅದರ ಲದ್ದಿ, ಭಾನುವಾರ ರಿಪೇರಿ ಕೆಲಸ ಅಂತ ಲೈನು ಓಪನ್ ಮಾಡಿರ್ತೀವಿ, ಲೈನು ಚಾರ್ಜ್ ಅಲ್ಲಿ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಭಸ್ಮ ಆಗೋಗಿರೋದು, ಕಿಡಿಗೇಡಿ ಮುಂಡೆದು. ನಾನು ಬೆಳಗಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದೆ, ಏನ್ ಮಾಡಿದ್ರು ಪಿಜೆ ನಿಲ್ಲಾಕಿಲ್ಲ, ಲೈನು ಟ್ರಬಲ್ ಇದೆ ಅಂತ ಲೈನು ಮೇಲೆ ನೋಡಿಕೊಂಡು ಬಂದೆ. ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನು ಮೇಲೆ ಬಿದ್ದಿದೆ ಎಂದು ಉತ್ತರಿಸುತ್ತಾನೆ. ಹಾಗಾದ್ರೆ ಈ ದುರ್ಗಪ್ಪ ಎಲ್ಲ ಕೆಲಸವು ಕೃಷ್ಣೇಗೌಡನ ಆನೆಯಿಂದಲೇ ಆಗಿದೆ ಎಂದು ಹೇಳುವುದಕ್ಕೆ, ತಾನು ಬೆಳಗಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದ್ದನ್ನು, ಏನ್ ಮಾಡಿದ್ರು ಕೂಡ ಪೀಸ್ ನಿಲ್ಲಾರದ್ದನ್ನು, ಹಾಗಾದ್ರೆ ಎಲ್ಲಿ ಟ್ರಬಲ್ ಇದೆ ಎಂದು ಅವನು ಪರಿಶೀಲನೆ ಮಾಡಿದಾಗ ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆಯೊಂದು ಲೈನ್ ಮೇಲೆ ಮುರಿದು ಬಿದ್ದುದನ್ನು ಹೇಳುತ್ತಲೇ, ಇಷ್ಟೆಲ್ಲಾ ಕೆಲಸ ಈ ಕೃಷ್ಣೇಗೌಡರ ಆನೆಯಿಂದಲೇ ಆಗಿದ್ದು ಎಂದು ಹೇಳುತ್ತಾ ಅದಕ್ಕೆ ಬುಟ್ಟಿಗಟ್ಲೆ ಬಿದ್ದಿರುವ ಅದರ ಲದ್ದಿಯನ್ನು ಕೂಡ ಸಾಕ್ಷಿಯಾಗಿ ನಿಲ್ಲಿಸುತ್ತಾನೆ. ಈ ಎಲ್ಲವನ್ನೂ ಕೇಳಿದ ತೇಜಸ್ವಿ ಹೇಳುತ್ತಾರೆ, ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗಬೇಕು ಎಂದು ಹೇಳುತ್ತಲೇ ಮತ್ತೆ ತಮ್ಮ ಕಾಯಂ ಕೆಲಸವಾಗಿದ್ದ ಆ ಜೀಪ್ ಅನ್ನು ರಿಪೇರಿ ಮಾಡುವ ಕಾರಣಕ್ಕಾಗಿ ಜೀಪಿನ ಅಡಿಗೆ ನುಗ್ಗಿದರು. ಆಗ ದುರ್ಗಪ್ಪ ಅಟ್ಟ ಹತ್ತಿದ, ದಡಬಡ ಸದ್ದು ಮಾಡಿದ, ಕೊಡಲಿ ಹುಡುಕಿದ, ಕೆಲ ಹೊತ್ತಿನ ಮೇಲೆ ತನಗೆ ಕೊಡಲಿ ಸಿಕ್ಕಿತ್ತೆಂದು ಹೇಳಿ ಹೊರಟೇ ಹೋದ. ಹೀಗೆ ಹೋದ ದುರ್ಗಪ್ಪ ಮತ್ತೆ ಬರಲೇ ಇಲ್ಲ. 3-4 ದಿನವಾದರೂ ದುರ್ಗಪ್ಪನೂ ಪತ್ತೆ ಇಲ್ಲ, ಕೊಡಲಿಯೂ ಪತ್ತೆ ಇಲ್ಲ. ಆಗ ವಿದ್ಯಾರ್ಥಿಗಳೇ, ಸಾಹಿತಿ ಎಲ್ಲಾ ವಾಚಕರಿಗೆ ಹೇಳುತ್ತಿದ್ದಾರೆ, ಆ ಕೊಡಲಿ ಅದರ ಸ್ಥಿತಿ ಹೇಗಿತ್ತು, ಅದು ತಮಗೆ ಅಮೂಲ್ಯ ಏಕಲ್ಲ ಎಂದು ಅವರ ಬಾಯಿಯಿಂದಲೇ ಕೇಳೋಣ. ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೂ ಅಲ್ಲ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರಾ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು. ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ. ಏನೇ ಇರಲಿ, ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ. ಅದನ್ನು ಅವನು ಅಕಸ್ಮಾತ್ ಕದ್ದರೂ ನನಗೇನೂ ಕೊಡಲಿ ಹೋಯಿತೆಂದು ದುಃಖವಾಗುತ್ತಿರಲಿಲ್ಲ. ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ ಎಂದು ತೇಜಸ್ವಿ ಹೇಳುತ್ತಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಗಮನಿಸುವುದೇನೆಂದರೆ ಪ್ರಸ್ತುತ ಆ ಕೊಡಲಿಯ ಸ್ಥಿತಿ ಸುತ್ತಿಗೆಯಾದುದನ್ನು,
ಇಂತಹ ಸುತ್ತಿಗೆಯಂತಹ ಕೊಡಲಿಯಿಂದ ದುರ್ಗಪ್ಪ ಹೇಗ ಮರ ಕಡಿಯುತ್ತಾನೋ ಎನ್ನುವ ಸಾಹಿತಿಯ ಚಿಂತೆಯನ್ನು, ಕಾರಣ ಇಂಥ ಕೊಡಲಿಯನ್ನು ಕೊಟ್ಟಿದ್ದಕ್ಕೆ ಅವನು ಇವರನ್ನು ದೂಷಣೆ ಮಾಡುವ ಸಂದರ್ಭವೇ ಇಲ್ಲದನ್ನು ಹೇಳುತ್ತಲೇ ಅಧ್ಯಾಯ ಒಂದನ್ನು ಸಾಹಿತಿ ಮುಗಿಸುತ್ತಿದ್ದಾರೆ. ವಿದ್ಯಾರ್ಥಿಗಳೇ, ಹಾಗಾದರೆ ಈ ಅಧ್ಯಾಯ ಒಂದಕ್ಕೆ ಸಂಬಂಧಪಟ್ಟಂತ ಕೆಲ ಪ್ರಶ್ನೋತ್ತರಗಳನ್ನು ಕೂಡ ಈಗ ಚರ್ಚಿಸೋಣ. ಈ ಅಧ್ಯಾಯ ಒಂದರಲ್ಲಿ ನಾವು ಕಾಣುವ ಸಂದರ್ಭದ ವಾಕ್ಯವೆಂದರೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎನ್ನುವುದನ್ನು. ಇದನ್ನು ಹೇಗೆ ಬರೆಯಬೇಕೆಂದರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಕಥೆಯ ಮೊದಲ ಅಧ್ಯಾಯದ ಆರಂಭದಲ್ಲಿ ಬರುವ ವಾಕ್ಯವಿದು. ನಿರೂಪಕರು ಜೀಪಿನ ಅಡಿ ಮಲಗಿ ರಿಪೇರಿ ಕೆಲಸದಲ್ಲಿ ತೊಡಗಿರುವಾಗ ಅಲ್ಲಿಗೆ ಬಂದ ಎಲೆಕ್ಟ್ರಿಕ್ ಲೈನ್ಮನ್ ದುರ್ಗಪ್ಪ ನಿರೂಪಕರ ಗಮನ ಸೆಳೆಯಲು ಒಂದೆರಡು ಬಾರಿ ಕೆಮ್ಮಿದನು. ಆ ಸಂದರ್ಭದಲ್ಲಿ ನಿರೂಪಕರು ಈ ಮೇಲಿನವನ್ನು ಬಳಸಿಕೊಂಡಿದ್ದಾರೆ. ಮನೆ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದಾಗ ಅಲ್ಲಿಗೆ ಬಂದವರು ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡಿ ಮನೆಯವರ ಗಮನ ಸೆಳೆಯಲು ಪ್ರಯತ್ನಿಸುವುದನ್ನು ನಿರೂಪಕರು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬಲ್ ಇದ್ದ ಹಾಗೆ ಎಂದು ವಿವರಿಸಿದ್ದಾರೆ. ಇನ್ನು ಒಂದು ಅಂಕದ ಪ್ರಶ್ನೆಗಳೇನೆಂದರೆ, ಪ್ರಶ್ನೆ ಒಂದು, ನಿರೂಪಕರಿಗೆ ಯಾವ ಕೆಲಸ ಕಾಯಂಆಗಿತ್ತು? ಉತ್ತರ, ತಿಂಗಳಿಗೊಮ್ಮೆ ಜೀಪಿನ ಗೇರ್ಬಾಕ್ಸ್ ರಿಪೇರಿ ಕೆಲಸ ನಿರೂಪಕರಿಗೆ ಕಾಯಂಆಗಿತ್ತು. ಪ್ರಶ್ನೆ ಎರಡು, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಉತ್ತರ, ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು. ಪ್ರಶ್ನೆ ಮೂರು, ದುರ್ಗಪ್ಪ ಯಾವುದನ್ನು ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ? ಉತ್ತರ, ದುರ್ಗಪ್ಪನ ಪ್ರಕಾರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ತರಲೆಯದಾಗಿತ್ತು. ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳೆಂದರೆ, ಒಂದು, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ? ಉತ್ತರ, ಮನೆ ಬಳಿ ಬಂದವರು ಗಮನ ಸೆಳೆಯಲು ಕೆಮ್ಮುವುದು ಕ್ಯಾಕರಿಸುವುದು ಮಾಡಿ ಗಲಾಟೆ ಮಾಡುತ್ತಿದ್ದುದರಿಂದ ಲೇಖಕರು ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳಿದ್ದಾರೆ. ಎರಡನೆಯ ಪ್ರಶ್ನೆ, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ದುರ್ಗಪ್ಪ ಮನೆ ಬಳಕೆಗೆ ಬೇಕಾದ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲೆಂದು ಅಥವಾ ಇನಾಮು ಕೇಳಲೆಂದು ಬಂದಿರಬಹುದೆಂದು ಯೋಚಿಸಿದರು. ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು. ಪ್ರಶ್ನೆ ಒಂದು, ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ಉತ್ತರ, ದುರ್ಗಪ್ಪ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಲೈನ್ಮನ್ ಆಗಿದ್ದನು. ಆತ ನಿರೂಪಕರ ಬಳಿ ಬಂದಾಗ ನಿರೂಪ ಜೀಪಿನ ಅಡಿಯಲ್ಲಿ ಮಲಗಿಕೊಂಡು ರಿಪೇರಿ ಮಾಡುತ್ತಿದ್ದರು. ಅಲ್ಲಿಂದ ಅವರಿಗೆ ಎರಡು ಖಾಕಿ ಪ್ಯಾಂಟ್ ಕಾಲುಗಳು ಕಾಣಿಸಿದವು. ದುರ್ಗಪ್ಪ ಬಂದವನೇ ಕೆಮ್ಮಿನ ಕಾಲಿಂಗ್ ಬೆಲ್ಲಿನಿಂದ ನಿರೂಪಕರ ಗಮನ ಸೆಳೆದ. ವಿಚಾರಿಸಲು ತಾನು ವಿದ್ಯುತ್ ಇಲಾಖೆಯ ಲೈನ್ಮನ್ ಎಂದು ಪರಿಚಯಿಸಿಕೊಂಡ. ಅನಂತರ ಆತ ಮುರಿದು ಬಿದ್ದಿರುವ ಮರದ ಕೊಂಬೆ ಕಡಿಯಲು ತನಗೆ ಕೊಡಲಿ ಬೇಕೆಂದು ಕೇಳಿದ. ನಿರೂಪಕರು ಆತನೇ ಕೊಡಲಿಯನ್ನು ಅಟ್ಟದ ಮೇಲಿಂದ ಹುಡುಕಿ ತೆಗೆದುಕೊಂಡು ಹೋಗಬೇಕೆಂದು ತಿಳಿಸಿದರು. ದುರ್ಗಪ್ಪ ಹಾಗೆಯೇ ಮಾಡಿದ. ಈ ಸಂದರ್ಭದಲ್ಲಿ ದುರ್ಗಪ್ಪ ಕೃಷ್ಣೇಗೌಡನ ಆನೆಯೇ ಕೊಂಬೆಯನ್ನು ಮುರಿದಿದೆ ಎಂದು ಬೈಯುವುದನ್ನು, ಟೆಲಿಫೋನ್ ಡಿಪಾರ್ಟ್ಮೆಂಟಿನವರನ್ನು ತರಲೆಗಳೆಂದು ಜರಿಯುವುದನ್ನು ಗಮನಿಸುತ್ತೇವೆ. ದುರ್ಗಪ್ಪ ಕೊಡಲಿಗಾಗಿ ನಿರೂಪಕರ ಬಳಿ ಬರುವುದರೊಂದಿಗೆ ಇಡೀ ಕಥೆಯ ಹರವು ಕೂಡ ಬಿಚ್ಚಿಕೊಳ್ಳುತ್ತಲೇ ಹೋಗುತ್ತದೆ. ಎರಡನೆಯ ಪ್ರಶ್ನೆ, ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ? ವಿವರಿಸಿ. ಉತ್ತರ, ನಿರೂಪಕರು ದುರ್ಗಪ್ಪ ಕೊಡಲಿ ತೆಗೆದುಕೊಂಡು ಹೋಗಿ ಮೂರ್ನಾಲ್ಕು ದಿನವಾದರೂ ಹಿಂದಿರುಗಿಸಲು ಬರದ ಇದ್ದಾಗ ಆ ಬಗ್ಗೆ ಚಿಂತಿಸದೆ ಕೊಡಲಿಯನ್ನು ವಸೂಲಿ ಮಾಡಲು ಹೋಗಲೇ ಇಲ್ಲ. ಏಕೆಂದರೆ ಅವರಿಗೆ ಅದರ ಬಗ್ಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ಅಲ್ಲದೆ ಅದು ಹೇಳದೆ ಕೇಳದೆ ಕದ್ದು ತೆಗೆದುಕೊಂಡು ಹೋಗಬೇಕಾದ ವಸ್ತುವಾಗಿರಲಿಲ್ಲ. ನಿರೂಪಕರ ಮನೆಯ ಕೊಡಲಿಯನ್ನು ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ತೆಗೆದುಕೊಂಡು ಹೋಗಿ ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ತುಂಡರಿಸಲು ಎರ್ರಾಬಿರ್ರಿ ಜಪ್ಪಿ ಹಾಕಿ ಅದರ ಹಿಂಭಾಗ ಮುಂಭಾಗ ತಿಳಿಯದ ಹಾಗೆ ಮಾಡಿದ್ದರು. ಅದು ಸುತ್ತಿಗೆಯಂತೆ ಕಾಣುತ್ತಿತ್ತು. ಕಾರಣ, ಆ ಸುತ್ತಿಗೆಯಂತಹ ಕೊಡಲಿಯನ್ನು ನಿರೂಪಕರು ತಾವು ವಸೂಲಿ ಮಾಡಲು ಹೋಗಲೇ ಇಲ್ಲ ಎಂದು ವಿವರಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಮೊದಲನೆಯ ಅಧ್ಯಾಯ, ಇದರ ಸಾರಾಂಶ ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡದ್ದಾಯಿತು. ಇನ್ನು ಮುಂದಿನ ಭಾಗದಲ್ಲಿ ಈ ಅಧ್ಯಾಯದ ಮುಂದಿನ ಭಾಗವನ್ನು ನೋಡೋಣ.
ಧನ್ಯವಾದಗಳು.